ಹಲೋ ಎವ್ರಿ ಒಂದು ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಸಿಖೋ ಆ್ಯಪ್ನಲ್ಲಿ ಯಾವ ರೀತಿ ನಾವು ರಿಫಂಡನ್ನು ತಗೋಬಹುದು ಅಂತ ಚರ್ಚೆ ಮಾಡೋಣ ಸಿಖೋ ಆ್ಯಪ್ನಲ್ಲಿ ಕೆಲವೊಂದಿಷ್ಟು ಪಾಲಿಸಿಗಳಿದೆ ಸ್ನೇಹಿತರೆ ಅವುಗಳನ್ನೆಲ್ಲ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಬರುತ್ತೆ ಅಂತ ರಿಫಂಡ್ ಬರೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಎಲ್ಲವನ್ನು ಕೂಡ ನಾವು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಸಂಪೂರ್ಣವಾದಂಥ ಪ್ರೊಸೆಸ್ನ ನಾನು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಸಿಖೋ ಆಪ್ನ ಒಂದು ರಿಫಂಡ್ ಪಾಲಿಸಿಯ ಪ್ರಕಾರ ನಾವು ಏಳು ದಿನಗಳ ಒಳಗಡೆ ಅಮೌಂಟ್ ಕಟ್ ಆದ ಒಂದು ಏಳು ದಿನಗಳ ಒಳಗಡೆ ಮಾತ್ರ ನಾವು ರಿಫಂಡ್ ತಗೋಬಹುದು ಏಳು ದಿನ ಹೋದರೆ ಅಲ್ಲಿ ರಿಫಂಡ್ ನಮಗೆ ಸಿಗೋದಿಲ್ಲ ಇಲ್ಲಿ ಮುಂದೆ ಎಲ್ಲವನ್ನು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋದಲ್ಲಿ ಬರುತ್ತೆ ಸ್ನೇಹಿತರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲವನ್ನು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವ್ರಿಗೆ ನೋಡಿ ಎಲ್ಲವೂ ಕೂಡ ಇಲ್ಲಿ ಅರ್ಥವಾಗುತ್ತೆ ಇಲ್ಲಿ ಮೊದಲು ನಾನು ಸೀಖೋ ಆ್ಯಪ್ನ ಓಪನ್ ಮಾಡ್ತೀನಿ ಸೀಖೋ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ನಾವು ಮೊದಲು ರಿಫಂಡ್ ಅನ್ನ ತಗೋಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು ಅಂತ ನೋಡಿ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಾವು ಮೊಟ್ಟ ಮೊದಲು ರಿಫಂಡನ್ನು ತೊಗೋಬೇಕು ಅಂದರೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಪ್ರೊಫೈಲ್ ಓಪನ್ ಆಗಿದೆ ಇಲ್ಲಿ ಮೇಲ್ಗಡೆ ಮತ್ತೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಹೆಲ್ಪ್ ಅಂತ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ ನಿಮಗೆ ಹೆಲ್ಪ್ ಅಂತ ಆಪ್ಷನ್ ಬರದೇ ಹೋದರೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಓಪನ್ ಮಾಡ್ಕೊಳ್ಳಿ ಹೆಲ್ಪ್ ಅಂತ ಆಪ್ಷನ್ ಬರದೇ ಹೋದರೆ ಸೆಟ್ಟಿಂಗ್ಸ್ ಮೇಲೆ ಓಪನ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಇಲ್ಲಿದೆ ನೋಡಿ ಕಾಂಟ್ಯಾಕ್ಟ್ ಕರೆ ಅಂತ ಕಾಂಟ್ಯಾಕ್ಟ್ ಕರೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ಕಾಂಟ್ಯಾಕ್ಟ್ ಮಾಡು ಮಾಡೋ ಮಾಡುವಂಥ ಒಂದು ಇದು ಹೆಲ್ಪ್ ಸೆಂಟರ್ನ ಒಂದು ಆಪ್ಷನು ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೆಸೇಜ್ ಬಾಕ್ಸ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ವಿಷಯ ಏನು ಅಂದರೆ ನೀವು ಒಂಬತ್ತರಿಂದ ಆರು ಗಂಟೆ ಒಳಗಡೆ ಮಾತ್ರ ಇಲ್ಲಿ ಮೆಸೇಜ್ ಮಾಡಬೇಕಾಗತ್ತೆ ನೀವು ಸಂಜೆ ಹೊತ್ತಲ್ಲಿ ಎಲ್ಲ ಮೆಸೇಜ್ ಮಾಡಿದರೆ ಈ ರೀತಿ ಬರುತ್ತೆ ನೋಡ್ಬೋದು ಇಲ್ಲಿ ಒಂಬತ್ತರಿಂದ ಆರು ಗಂಟೆವರೆಗೆ ಮಾತ್ರ ಮೆಸೇಜ್ ಮಾಡಿ ಅಂತ ಅಂದರೆ ಅವ್ರ ಟೈಮಿಂಗ್ ಒಂಬತ್ತರಿಂದ ಆರು ಗಂಟೆ ಮಾತ್ರ ನಾನು ಅದಕ್ಕಾಗಿ ಮತ್ತೆ ನಾನು ಮಧ್ಯಾಹ್ನ ಮೂರು ಗಂಟೆ ಮೂರುವರೆ ಸುಮಾರಿಗೆ ನಾನು ಮೆಸೇಜ್ ಮಾಡಿದೆ ಮಾಡಿದ ನಂತರದಲ್ಲಿ ಹಲೋ ನಿಜ ಆಪ್ಷನ್ಸ್ ಮೆಸೇಜ್ ಚೂಸ್ ಕರೆ ಅಂತ ಬಂತು ಇಲ್ಲಿ ಅಂದರೆ ಇಲ್ಲಿ ಅದು ಹೆಲ್ಪ್ ಹೆಲ್ಪ್ ಒಂದು ಸಪೋರ್ಟ್ ಒಂದು ಮೆನು ಇಲ್ಲಿ ಓಪನ್ ಆಗಿರುತ್ತೆ ಅವಾಗ ನಂತರದಲ್ಲಿ ಈ ರೀತಿ ನಿಚೆ ಗಯೆ ದೇ ಗಾಯೆ ಆಪ್ಷನ್ ಮೀಸೆ ಚೂಸ್ ಕರೆ ಅಂತ ಬರ್ತಾ ಇದೆ ಇಲ್ಲಿ ಹಲವಾರು ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ಕಿ ಜಾನ್ಕಾರಿ ಅಂತ ಏನಿದೆ ಈ ಒಂದು ಆಪ್ಷನನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಕಿ ಜಾನ್ಕಾರಿ ಅಂತ ಆ ಆಪ್ಷನನ್ನು ನಾವು ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಡಿಟೇಲ್ಸ್ ಬರುತ್ತೆ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ಮೆಸೇಜ್ ಬರುತ್ತೆ ಆ ಏಳು ದಿನಗಳ ಒಳಗಡೆ ಇದ್ದರೆ ಮಾತ್ರ ರಿಫಂಡ್ ಆಗುತ್ತೆ ಅಮೌಂಟ್ ಕಟ್ಟಾಗಿ ಏಳು ದಿನ ಅದು ಆಟೋ ಹೋದರೆ ಅದು ರಿಫಂಡ್ ಆಗಲ್ಲ ಅಂತ ಇಲ್ಲಿ ಹೇಳ್ತಾ ಇದೆ ಇಲ್ಲಿ ರಿಫಂಡ್ ಕೇಲಿ ಎಲಿಜಿಬಲ್ ಪೇಮೆಂಟ್ಸ್ ಅಂತ ಬರ್ತಾ ಅಂದ್ರೆ ಅಂದರೆ ರಿಫಂಡ್ಗಾಗಿ ಎಲಿಜಿಬಲ್ ಇರುವಂಥ ಈಗ ಸದ್ಯಕ್ಕೆ ಪೇಮೆಂಟ್ಸ್ ಯಾವ್ಯಾವ ಅಂತ ಇಲ್ಲಿ ನೋಡಿ ಇಪ್ಪತ್ತೊಂಬತ್ತು ರೂಪಾಯಿ ನಾನು ಒಂದು ಸಲ ಒಂದು ಸಾರಿ ಕಟ್ಟಾಗಿತ್ತು ಪೇಮೆಂಟ್ ಅದು ಮಾತ್ರ ಎಲಿಜಿಬಲ್ ಇದೆ ಅಂತ ತೋರಿಸ್ತಾ ಇದೆ ಇಲ್ಲಿ ಕೆಳಗಡೆ ಕ್ಯಾಪ್ ಪೇಮೆಂಟ್ಗೆ ರಿಫಂಡ್ ಜಾತಿಹೇ ಅಂತ ಬರ್ತಾಯಿದೆ ಅಂದರೆ ನೀವು ರಿಫಂಡನ್ನ ತಗೋಬೇಕು ಅಂತ ಬಯಸ್ತೀರಾ ಅಂತ ಕೇಳ್ತಾ ಇದೆ ಇಲ್ಲಿ ಹಾಂ ಅಂತ ಕ್ಲಿಕ್ ಮಾಡ್ಕೋಬೇಕು ಅಂದರೆ ಎಸ್ ಅಂದಂಗೆ ಇಲ್ಲಿ ನಹಿ ಅಂತ ಕ್ಲಿಕ್ ಮಾಡಬಾರ್ದು ಹಾ ಅಂತ ಇಲ್ಲಿ ನೋಡಿ ಎಚ್ ಎ ಎನ್ ಅಂತ ಏನಿದೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಮಾಡಿದ ನಂತರದಲ್ಲಿ ಸ್ವಲ್ಪ ಇಲ್ಲಿ ನೋಡಿ ಆಫ್ಟರ್ ರಿಫಂಡ್ ಪ್ರೊಸೆಸ್ ಖರೀದಿಯಾಗ ಅಂದರೆ ನಿಮ್ಮ ರಿಫಂಡ್ ಅನ್ನೋದು ಪ್ರೊಸೆಸ್ ಆಗಿದೆ ಐದರಿಂದ ಏಳು ವರ್ಕಿಂಗ್ ಡೇಸ್ ಒಳಗಡೆ ನಿಮಗೆ ಒಂದು ರಿಫಂಡ್ ಸಿಗುತ್ತೆ ಅಂತ ಹೇಳುತ್ತೆ ಈ ಮೆಸೇಜ್ ಬಂದ ಒಂದು ಹತ್ತರಿಂದ ಹದಿನೈದು ನಿಮಿಷದ ಒಳಗಡೆ ನಮ್ಮ ಅಮೌಂಟ್ ಅನ್ನೋದು ಬರುತ್ತೆ ಸ್ನೇಹಿತರೆ ಅದನ್ನು ಕೂಡ ನಾನು ತೋರಿಸ್ತೀನಿ ಪ್ರೂಫು ಇಲ್ಲಿ ನೋಡ್ಬೋದು ರಿಫಂಡ್ ಪ್ರಾಮ್ಸ್ ಸಿಕ್ಕು ಅಂತ ಇಲ್ಲಿ ನೋಡ್ಬೋದು ಟ್ವೆಂಟಿ ನೈನ್ ರುಪೀಸ್ ನನಗೆ ಫೋನ್ಪೇನಲ್ಲಿ ಮರಳಿ ಕ್ರೆಡಿಟ್ ಆಗಿದೆ ಇಲ್ಲಿ ನೋಡಿ ಮೂರು ಗಂಟೆ ಐವತ್ತೇಳು ನಿಮಿಷ ನಾನು ಮೂರುವರೆ ಮೂರು ನಾಲ್ಕಕ್ಕೆಲ್ಲ ಮಾಡ್ತಾ ಇದ್ದೆ ಮೂರು ಐವತ್ತೇಳಕ್ಕೆ ನನ್ನ ರಿಫಂಡ್ ಅನ್ನೋದು ವಾಪಸ್ ಬಂದಿದೆ ನಿಮ್ಮ ಅಮೌಂಟ್ ಜಾಸ್ತಿ ಇದ್ದರೂ ಕೂಡ ಬರುತ್ತೆ ಸ್ನೇಹಿತರೆ ಇಲ್ಲಿ ಟ್ವೆಂಟಿ ನೈನ್ ರುಪೀಸ್ ಮಾತ್ರ ನಾನು ರಿಫಂಡನ್ನು ತಗೊಂಡಿದ್ದೀನಿ ನಿಮ್ಮ ಅಮೌಂಟ್ ಅನ್ನೋದು ಒನ್ ನೈಂಟಿ ನೈನ್ ರುಪೀಸ್ ಇದ್ದರೂ ಕೂಡ ಬರುತ್ತೆ ಆದರೆ ಕಂಡೀಷನ್ ಏನು ಅಂದರೆ ನಿಮ್ಮ ಒಂದು ಏಳು ದಿನಗಳ ಒಳಗಡೆ ಇರುವಂಥ ನೀವು ರಿಫಂಡನ್ನು ನೀವು ತಗೋಬಹುದು ಈ ರೀತಿ ನಾವು ಮತ್ತು ಒಂಬತ್ತರಿಂದ ಬೆಳಗ್ಗೆ ಒಂಬತ್ತರಿಂದ ಆರು ಗಂಟೆ ಒಳಗಡೆ ಮಾತ್ರ ಈ ಒಂದು ಪ್ರೊಸೆಸ್ ನಡೆಯುತ್ತೆ ಆರು ಗಂಟೆಯ ನಂತರದಲ್ಲಿ ನಾವು ಟ್ರೈ ಮಾಡೋದಕ್ಕೆ ಹೋದರೆ ಅದು ಬರೋದಿಲ್ಲ ಈ ರೀತಿ ನಾವು ಒಂದು ಸಿಖೋ ಆ್ಯಪ್ನಿಂದ ರೀಫಂಡನ್ನು ನಾವು ತಗೋಬಹುದು ಹಾಗೆ ಸ್ನೇಹಿತರು ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ ಕೊಡಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ದೇರ್ತೀನಿ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್